ನಿನ್ನೆ ಹೇಳಿದೀನಿ ಅಲ್ಲ, ಅಫ್ಕೋರ್ಸ್ ನಿಮ್ಮ ಕ್ಯಾಮ್ರಾ ಕೇಳಿಲ್ಲ. ತಮಿಳುನಾಡವ್ರಿಗೆ ಕಾವೇರಿ ಒಂದು ರಾಜಕೀಯ ಒಂದು ದಾಳ. ಇವತ್ತಿಂದ ಅಲ್ಲ, ಸ್ವತಂತ್ರ ಬಂದಾಗಿನಿಂದ ಕಾವೇರಿ ಹೆಸರು ಮೇಲೇ ಅವ್ರು ರಾಜಕಾರಣ ಮಾಡ್ತಿರುವಂಥ. ಇವತ್ತು ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ, ಅವರಿಗೆ ನೀರಿನ ಹಂಚಿಕೆ ಆಗಿದೆ. ಆ ನೀರನ್ನು ಕೊಡೋದಕ್ಕೆ ಕಾವೇರಿ ವಾಟರ್ ಮಾನಿಟರಿಂಗ್ ಬೋರ್ಡ್ ಇದೆ, ಆ ನೀರು ಹಂಚಿಕೆ ಆಗ್ತಾಯಿದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತು ಆ ನೀರಿನ ಹಂಚಿಕೆ ಆದಮೇಲೆ ನಮ್ಮ ರಾಜ್ಯದಲ್ಲಿ ಹುಟ್ಟಿರುವಂಥ ಕಾವೇರಿ ನಮ್ಮ ರಾಜ್ಯದಲ್ಲಿ ಅದಕ್ಕೆ ನೀರು ಅಗ್ರಿಮೆಂಟ್ ಆಗುವಂಥದ್ದು ನಮ್ಮ ರಾಜ್ಯದಲ್ಲಿ ಬಿದ್ದ ಮೇಲೆ ಅವರ ನೀರಿನ ಹಂಚಿಕೆ ಆದಮೇಲೆ ನಾವು ಕುಡಿಯೋ ನೀರಿಗಾಗಿ ಯೋಜನೆಗಳನ್ನು ಮಾಡೋದಕ್ಕೆ ಮೇಕೆದಾಟು ಯೋಜನೆ ಮಾಡಿದ್ದೇವೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರು ತಕರಾರುಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ನಾವು ಎನ್ ಜಿ ಟಿ ನಮ್ಮ ಪರವಾಗಿ ಆದೇಶ ಕೊಟ್ಟರು, ಅದರ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಹಾಕಿದ್ದಾರೆ. ಈಗ ಮೊನ್ನೆ ನಾವು ಸರ್ವಪಕ್ಷ ಸಭೆಯನ್ನು ಮಾಡಿ ಒಕ್ಕಟ್ಟಿನಿಂದ ಇದನ್ನು ಮಾಡಬೇಕನ್ನುವಂಥ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಅವರು ಈ ನಿರ್ಣಯಗಳನ್ನು ಮಾಡಿದ್ದಾರೆ. ಈ ನಿರ್ಣಯಕ್ಕೆ ಯಾವುದೂ ಬೆಲೆ ಇಲ್ಲ, ಇದು ಯಾವುದೂ ಕಾನೂನು ಪ್ರಕಾರ ಇಲ್ಲ, ಅದೊಂದು ರಾಜಕೀಯ ಸ್ಟಂಟ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಥರ ಹತ್ತು ಹಲವಾರು ನಿರ್ಣಯಗಳಾಗಿದೆ, ಅದಕ್ಕೆ ಯಾವುದೂ ಬೆಲೆ ಇಲ್ಲ. ನಾವು ಏನು ಮೊನ್ನೆ ಸರ್ವಪಕ್ಷದಲ್ಲಿ ನಿರ್ಣಯ ಮಾಡಿದ್ದೇವೆ ಆ ಪ್ರಕಾರ ಡಿ ಪಿ ಆರನ್ನು ಪಡ್ಕೊಂಡು ಮತ್ತು ಎಮ್ ಒ ಎಫಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಅನ್ನು ಪಡ್ಕೊಂಡು ಆ ಯೋಜನೆ ಮಾಡೋದಕ್ಕೆ ಎಲ್ಲ ಕ್ರಮಗಳು ಏನೇನು ಬೇಕೋ ಎಲ್ಲವನ್ನು ನಮ್ಮ ಸರ್ಕಾರ ತೆಗೆದುಕೊಳ್ತದೆ. ನೋಡೋಣ, ಅದು 25ನೇ ತಾರೀಕು ಫಿಕ್ಸ್ ಆಗಿದೆ, ಇವತ್ತು ಸಾಯಂಕಾಲ ತೀರ್ಮಾನ ಆಗುತ್ತೆ. ಸಂಜಯ್ ರಾವತ್ತು ಬೆಳಗಾವಿ ವಿಚಾರದಲ್ಲಿ ಪುನಃ ಟ್ವೀಟ್ ಮಾಡಿ ಬೆಳಗಾವಿ ಫೈಲ್ಸ್ ಬರಬೇಕು, ಅಲ್ಲೇನು ಅದು ಘಟನೆಗಳು ನಡೆದಿದೆ ಅದರದ್ದು ಅಂತ ಹೇಳಿದ್ರು, ಟ್ವೀಟ್ ಮಾಡಿ ವಿವಾದ ಮಾಡಿದ್ದಾರೆ. ಅದು ಸುಮ್ಮನೆ ಅದೊಂದು ಸ್ಟಂಟ್. ಬೆಳಗಾವಿ ವಿಷಯ ಈಗಾಗಲೇ ತೀರ್ಪು ಆಗಿದೆ. 1956ಅಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ರಾಜ್ಯ ಪುನರ್ವಿಂಗಡಣೆಯ ಕಮಿಷನ್ ಏನಿದೆ ಅದರ ಅನುಗುಣವಾಗಿ ಆಗಿದೆ. ಸತ್ಯ ಹೇಳಬೇಕಾದ್ರೆ ನಮ್ಮ ಕನ್ನಡದ ಮಾತನಾಡುವಂಥ ಸೊಲ್ಲಾಪುರ ಅಕ್ಕಲಕೋಟೆ ಈ ಭಾಗದಲ್ಲಿ ಇನ್ನೂ ಮಹಾರಾಷ್ಟ್ರದಲ್ಲೇ ಉಳಿದಿದೆ. ಆದ್ದರಿಂದ ಈ ಥರ ಮಾತಾಡೋದ್ರಲ್ಲಿ ಯಾವುದು ಅರ್ಥ ಇಲ್ಲ. ಇದೊಂದು ಸುಮ್ಮನೆ ಅವರು ಆವಾಗವಾಗ ಬೆಳಗಾವಿ ಹೆಸರಿನಲ್ಲಿ ಅಲ್ಲಿರುವಂಥ ಸಮಸ್ಯೆಗಳನ್ನು ಡೈವರ್ಟ್ ಮಾಡೋ ಸಲುವಾಗಿ ಆ ಕೆಲಸವನ್ನು ಮಾಡ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ಚಾನೆಲ್. ಸಮಾಜದಲ್ಲಿ ನಡೆಯುವಂತ ಒಳ್ಳೇದು ಕೆಟ್ಟದನ್ನ ನಿರ್ಭಯವಾಗಿ ಹೊಸ ಹೊಸ ತರ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.